ಹಲೋ ವೀಕ್ಷಕರೇ, ನಮಸ್ಕಾರ. ಸ್ಮಿತಾಸ್ ಕಿಚನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕೇವಲ 15 ನಿಮಿಷದಲ್ಲಿ ಹೋಮ್ಮೇಡ್ ಚಾಕ್ಲೇಟನ್ನು ಹೇಗೆ ಮಾಡೋದು ಅನ್ನೋ ರೆಸಿಪಿನ ತೋರಿಸ್ತಾ ಇದ್ದೀನಿ. ನೀವೇನಾದರೂ ನಮ್ಮ ಸ್ಮಿತಾಸ್ ಕಿಚನ್ ಯೂಟ್ಯೂಬ್ ಚಾನಲ್ಗೆ ಮೊಟ್ಟ ಮೊದಲನೇ ಬಾರಿಗೆ ಬಂದಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಮುಂದೆ ನಾವು ಅಪ್ಲೋಡ್ ಮಾಡೋ ಟೇಸ್ಟಿ ರೆಸಿಪಿಗಳ ವಿಡಿಯೋ ನೋಡಬೇಕಂದ್ರೆ ನಿಮಗೆ ನೋಟಿಫಿಕೇಷನ್ ಬರಬೇಕು ಅಲ್ವಾ? ಅದಕ್ಕೆ ರೆಡ್ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಚಾಕ್ಲೇಟ್ ಅಂದರೆ ಸಾಕು, ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರು ಸಹ ತುಂಬಾ ಇಷ್ಟಪಡ್ತಾರೆ. ಮಕ್ಕಳಂತೂ ದಿನ ಅಂಗಡಿಯಲ್ಲಿ ಚಾಕ್ಲೇಟ್ ತಗೊಂಡು ತಿಂತಾನೇ ಇರ್ತಾರೆ. ಆದರೆ ನಾವು ಅಂಗಡಿಯಿಂದ ತಂದು ತಿನ್ನೋ ಚಾಕ್ಲೇಟ್ ಆರೋಗ್ಯದ ಮೇಲೆ ಬಹಳ ಎಫೆಕ್ಟ್ ಉಂಟು ಮಾಡುತ್ತೆ, ಹಾಗೆ ದುಬಾರಿನೂ ಕೂಡ. ಹಾಗಾಗಿ ನಾನಿವತ್ತು ಕಡಿಮೆ ಖರ್ಚಿನಲ್ಲಿ ಕೇವಲ 15 ನಿಮಿಷದಲ್ಲಿ ಮನೆಯಲ್ಲೇ ಹೋಮ್ಮೇಡ್ ಚಾಕ್ಲೇಟ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ 1 ಕಪ್ ಕೋಕೋ ಪೌಡರ್, 1 ಕಪ್ ಶುಗರ್ ಪೌಡರ್, 1/2 ಕಪ್ ಮಿಲ್ಕ್ ಪೌಡರ್, 20 ಬಾದಾಮಿ, 15 ಗೋಡಂಬಿ, 100 ಗ್ರಾಂ ಬೆಣ್ಣೆಯನ್ನು ತಗೊಂಡಿದ್ದೇನೆ. ಈ ಹೋಮ್ಮೇಡ್ ಚಾಕ್ಲೇಟ್ಗೆ ಬೇಕಾಗಿರುವಂತಹ ಸಾಮಗ್ರಿಗಳೆಲ್ಲ ಸಿದ್ಧ ಆಗಿದೆ. ಈಗ ಚಾಕ್ಲೇಟ್ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ಒಂದು ಪಾತ್ರೆಯನ್ನು ತಗೊಂಡು 1 ಲೀಟರ್ ನೀರನ್ನು ಹಾಕಿ ಒಲೆಯನ್ನು ಹತ್ತಿಸಿ ಆ ಪಾತ್ರೆಯನ್ನು ಒಲೆ ಮೇಲಿಡಿ. ಈ ಚಾಕ್ಲೇಟನ್ನು ನಾವು ಡೈರೆಕ್ಟಾಗಿ ಮಾಡೋಕ್ಕೆ ಆಗೋಲ್ಲ, ಹಾಗಾಗಿ ಡಬಲ್ ಬಾಯ್ಲಿಂಗ್ ಮೆಥಡ್ನಲ್ಲಿ ಈ ಚಾಕ್ಲೇಟ್ ಮಾಡೋಣ. ಈಗ ನೋಡಿ, ನಾವು ಪಾತ್ರೆಯಲ್ಲಿ ಇಟ್ಟಂತಹ ನೀರು ಕುದಲಿಕ್ಕೆ ಶುರು ಆಗಿದೆ. ಈಗ ಇದರ ಮೇಲೆ ಒಂದು ಖಾಲಿ ಪಾತ್ರೆಯನ್ನು ಇಟ್ಟು ಅದಕ್ಕೆ ಬೆಣ್ಣೆಯನ್ನು ಹಾಕ್ತಾ ಇದ್ದೀನಿ. ಈಗ ನೋಡಿ, ಬೆಣ್ಣೆ ಮೆಲ್ಟ್ ಆಗ್ತಿದೆ. ಈಗ ಮೆಲ್ಟ್ ಆದ ಬೆಣ್ಣೆಗೆ ನಾವು ತಗೊಂಡಿರುವಂತಹ ಕೋಕೋ ಪೌಡರ್, ಶುಗರ್ ಪೌಡರ್ ಮತ್ತು ಮಿಲ್ಕ್ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಒಂದು ಸ್ಪೂನ್ ತಗೊಂಡು ಚೆನ್ನಾಗಿ ಕೈ ಬಿಡದಂಗೆ, ಯಾವುದೇ ಗಂಟುಗಳು ಆಗದಿರೋ ರೀತಿ ಈ ಒಂದು ಮಿಶ್ರಣವನ್ನು ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಕೈ ಬಿಡದೆ ಈ ಥರ ಕಲಕ್ತಾ ಇರಿ. ಹೀಗೆ ಒಂದೆರಡರಿಂದ 5 ನಿಮಿಷಗಳ ಕಾಲ ಸ್ಪೂನ್ನಿಂದ ಮಿಶ್ರಣ ಮಾಡ್ತಾ ಇದ್ದಾಗ ಒಂದು ಗಟ್ಟಿಯಾದ ಪಾಕದ ಹದಕ್ಕೆ ಬರುತ್ತೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಹದವಾಗಿ ಬರ್ತಾ ಇದೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದೇ ರೀತಿ ಇದೇ ಒಂದು ಕನ್ಸಿಸ್ಟೆನ್ಸಿನಲ್ಲಿ ಬರಬೇಕು. 2-3 ನಿಮಿಷ ಒಂದು ಸ್ಪೂನಲ್ಲಿ ಚೆನ್ನಾಗಿ ಕೈ ಆಡ್ತಾ ಇರಿ, ಕೈ ಬಿಡದೆ ಮಿಶ್ರ ಮಾಡಬೇಕು. ನೋಡಿ, ಇವಾಗ ಒಂದು ಗಟ್ಟಿಯಾದ ಚಾಕ್ಲೇಟ್ ಪಾಕ ಸಿದ್ಧ ಆಗ್ತಿದೆ. ಒಂದು 5 ನಿಮಿಷ ಸಾಕು, ಸ್ಟೌವ್ ಮೇಲೆ ಇಟ್ಟಮೇಲೆ ಒಂದು 5 ನಿಮಿಷಕ್ಕೆಲ್ಲ ಈ ಪಾಕ ರೆಡಿ ಆಗಿಬಿಡುತ್ತೆ. 5-6 ನಿಮಿಷಗಳ ಕಾಲ ಚೆನ್ನಾಗಿ ತಿರುಗ್ತಾ ಇದ್ರೆ ಬಿಸಿ ಬಿಸಿಯಾದ ಚಾಕ್ಲೇಟ್ ಪಾಕ ಸಿದ್ಧ ಆಗತ್ತೆ. ನೋಡಿದ್ರಲ್ಲ, ಈ ಕನ್ಸಿಸ್ಟೆನ್ಸಿ ಬಂದರೆ ಸಾಕು, ಸ್ಟೌವ್ ಆಫ್ ಮಾಡ್ಕೊಬಹುದು. ಯೂಶ್ವಲಿ ಎಲ್ಲರೂ ಮನೇಲೂ ಚಾಕ್ಲೇಟ್ ಮೋಲ್ಡ್ಸ್ ಇರೋದಿಲ್ಲ, ಆದರೂ ಪರವಾಗಿಲ್ಲ, ಐಸ್ ಟ್ರೇನೇ ಯೂಸ್ ಮಾಡ್ಕೊಬೋದು. ಈ ಒಂದು ಹದವಾದ ಪಾಕವನ್ನು ನಾವು ಐಸ್ ಟ್ರೇಗೆ ಫಿಲ್ ಮಾಡ್ಕೊಳ್ಳೋಣ. ಚಾಕ್ಲೇಟ್ ಪಾಕ ಬಹಳ ಸುವಾಸನೆ ಬರ್ತಾ ಇದೆ, ಘಮ್ ಅಂತ ಇದೆ ಕೋಕೋ ಪೌಡರು. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ದಿನ ಅಂಗಡಿಯಲ್ಲಿ ಚಾಕ್ಲೇಟ್ ತಂದು ಕೊಡೋದಕ್ಕಿಂತ ಹೀಗೆ ನಾವು ಮನೆಯಲ್ಲೇ ರೆಡಿ ಮಾಡಿ ಹೋಮ್ಮೇಡ್ ಚಾಕ್ಲೇಟ್ಗಳನ್ನ ಕೊಡೋದ್ರಿಂದ ಆರೋಗ್ಯದ ಮೇಲೂ ಯಾವುದೇ ಎಫೆಕ್ಟ್ ಆಗೋಲ್ಲ, ನಮಗೆ ದುಡ್ಡು ಕೂಡ ಉಳಿಯತ್ತೆ. ನೋಡಿ, ಇವಾಗ ಐಸ್ ಟ್ರೇಗೆ ಸ್ಪೂನಿಂದ ಫಿಲ್ ಮಾಡ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಚಾಕ್ಲೇಟ್ ಡೆಕೋರೇಟಿವ್ಸ್ ಇದ್ರೆ ಯೂಸ್ ಮಾಡಬಹುದು. ನಾನಿಲ್ಲಿ ಗೋಡಂಬಿ ಮತ್ತು ಬಾದಾಮಿಯನ್ನು ಸಣ್ಣ ಸಣ್ಣ ತುಂಡುಗಳಾಗಿ ಮಾಡ್ಕೊಂಡಿದ್ದೇನೆ. ಇದನ್ನು ಇದ್ರ ಮೇಲೆ ಡೆಕೋರೇಟ್ ಮಾಡಿದ್ರೆ ಆಯಿತು. ಈಗ ಡೆಕೋರೇಟ್ ಮಾಡಿ ಆಯಿತು. ಇದನ್ನು 2 ಗಂಟೆಗಳ ಕಾಲ ರೆಫ್ರಿಜರೇಟರ್ನಲ್ಲಿ ಇಡಬೇಕು. ಇವಾಗ 2 ಗಂಟೆ ಆಗಿದೆ, ಹೇಗೆ ಬಂದಿದೆ ಚಾಕ್ಲೇಟ್ ನೋಡೋಣ.
ನೋಡಿದರೆ ಸಾಕು ಬಾಯಲ್ಲೆಲ್ಲ ನೀರು ಬರ್ತಿದೆ. ಮಕ್ಕಳಿಗಂತೂ ಇದು ತುಂಬಾ ಇಷ್ಟ ಆಗತ್ತೆ. ನೋಡಿದ್ರಲ್ಲ ಬಾಯಲ್ಲಿ ನೀರುರಿಸುವಂತಹ, ಬಾಯಿಗೆ ಇಟ್ಟರೆ ಸಾಕು ಕರಗುವಂತಹ, ಕೇವಲ 15 ನಿಮಿಷದಲ್ಲಿ ರೆಡಿಯಾದ ಹೋಮ್ ಮೇಡ್ ಚಾಕ್ಲೇಟ್ ನಿಮಗಾಗಿ ಸವಿಯಲು ಸಿದ್ಧ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸಿರೋ 15 ನಿಮಿಷದಲ್ಲೇ ರೆಡಿ ಮಾಡೋ ಹೋಮ್ ಮೇಡ್ ಚಾಕ್ಲೇಟ್ ರೆಸಿಪಿ ಇಷ್ಟ ಆಗಿದೆ ಅಂತ ತಿಳ್ಕೊಂತೀನಿ. ಇಷ್ಟ ಆದರೆ ಸ್ಮಿತಾಸ್ ಕಿಚನ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್, ರಿಲೇಟಿವ್ಸ್, ನೇಬರ್ಸ್ ಜೊತೆ ಶೇರ್ ಮಾಡೋದಕ್ಕೆ ಮರಿಬೇಡಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಖತ್ ಟೇಸ್ಟಿ ರೆಸಿಪಿಯೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ನಮಸ್ಕಾರ.